Good morning, children. Good morning, Makla. Last time, in the last class, we had started with the lesson Magnificent Mary. Now, hotsala class alli yav paata shuru madidvi? Magnificent Mary. Andre Mary Kom avar bagge naavu otta idvi. Mary Kom obba enagidru boxing boxer no? Yes, she was a boxer. And she brought a big glory to our country. She was the eldest daughter. She was the eldest daughter to her parents. And then she had four siblings. She completed her schooling up to 8th standard in her village. And then for 9th and 10th standard, she went to the nearby town. But she could not pass in her 10th standard exam, which is also called as matriculation exam. And then what happened? Then she had to discontinue her studies for some years or some time. After that, again she continued her studies and then she completed her graduation. Andre, avru en madidru Magnificent Mary andre Mary Kom. Avru oppa olleya eno boxer. Avru en madidru avru ellu huttidru northeast alli huttidru. Avru ಅವರಿಗೆ ನಾಲ್ಕು ಜನ ಒಡ ಹುಟ್ಟಿದವರು ಶಾಲೆಗೆ ಹೋಗುವಾಗ ಅವ್ರೇನು ಮಾಡ್ತಿದ್ರು ತಮ್ಮ ಒಡ ಹುಟ್ಟಿದವ್ರನ್ನ ನೋಡಿಕೊಂಡು ಅಪ್ಪ ಅಮ್ಮನಿಗೆ ಹೊಲದ ಕೆಲಸದಲ್ಲಿ ಸಹಾಯ ಮಾಡ್ತಿದ್ರು ಆಮೇಲೆ 8ನೇ ತರಗತಿವರೆಗೂ ಅವರು ತಮ್ಮ ಹಳ್ಳಿಲೇ ಓದಿದ್ರು 9ನೇ ಮತ್ತು 10ನೇ ತರಗತಿಗೆ ತಮ್ಮ ಹತ್ತಿರದಲ್ಲಿ ಇದ್ದಂಥ ಒಂದು ಪಟ್ಟಣದಲ್ಲಿರುವಂಥ ಶಾಲೆಗೆ ಸೇರಿಕೊಂಡ್ರು ಆಮೇಲೆ ಏನಾಯಿತು ಶಿ ಪಾಸ್ಡ್ ಇನ್ 9th ಸ್ಟ್ಯಾಂಡರ್ಡ್ ಅವರು 9ನೇ ತರಗತಿಲಿ ಪಾಸ್ ಆದರು ಬಟ್ 10th ಸ್ಟ್ಯಾಂಡರ್ಡ್ ಅಂದರೆ ಮ್ಯಾಟ್ರಿಕ್ಯುಲೇಷನ್ ಎಕ್ಸಾಮಲ್ಲಿ ಫೇಲ್ ಆದರು ಫೇಲ್ ಆದಮೇಲೆ ಏನಾಯಿತು ಅವರು ತಮ್ಮ ಸ್ವಲ್ಪ ದಿನದವರೆಗೂ ತಮ್ಮ ಓದನ್ನು ಡಿಸ್ಕಂಟಿನ್ಯೂ ಮಾಡಿದರು ಅಂದರೆ ನಿಲ್ಲಿಸಿದರು ಅದಾದಮೇಲೆ ತಮ್ಮ ಓದು ಮುಂದುವರಿಸಿ ಡಿಗ್ರಿ ತಗೊಂಡ್ರು ಆ್ಯಂಡ್ ದೆನ್ ವೆನ್ ಶಿ ಸಾ ದ ಡಿಂಕೋ ಶಾ She wanted, she was impressed. She was very impressed by him and she decided to take a professional coaching in the boxing. ಅವರು ಯಾವಾಗ ಡಿಂಕು ಸಿಂಗ್ ಬಗ್ಗೆ ತಿಳ್ಕೊಂಡ್ರು ಆವಾಗ ಅವರಿಗೆ ಬಾಕ್ಸಿಂಗಲ್ಲಿ ತುಂಬ ಆಸಕ್ತಿ ಉಂಟುಕೊಂಡು ಆಮೇಲೆ ಅವರು ಏನು ವಿಚಾರ ಮಾಡಿ ಯೋಚನೆ ಮಾಡಿದರು ನಾನು ಕೂಡ ಬಾಕ್ಸಿಂಗಲ್ಲಿ ಕೋಚಿಂಗ್ ತಗೋಬೇಕು ನಾನು ಅದನ್ನು ತರಬೇತಿ ಪಡ್ಕೋಬೇಕು ಅಂತ ಯೋಚನೆ ಮಾಡಿದರು ಆ್ಯಂಡ್ ಶಿ ವೆಂಟ್ ಆ್ಯಂಡ್ ಇನ್ಫಾರ್ಮ್ಡ್ ಅಬೌಟ್ ದಿಸ್ ಟು ಹರ್ ಪ್ಯಾರೆಂಟ್ಸ್ ಅವ್ರು ಹೋಗಿ ತಮ್ಮ ಅಪ್ಪ ಅಮ್ಮನಿಗೆ ಇದು ವಿಷಯ ಬಗ್ಗೆ ಹೇಳಿದರು ಆಮೇಲೆ ಏನಾಯಿತು ವೆದರ್ ಹರ್ ಪ್ಯಾರೆಂಟ್ಸ್ ಅಗ್ರೀಡ್ ಫಾರ್ ದ್ಯಾಟ್ ನೋ ಅವ್ರ ಅಪ್ಪ ಅಮ್ಮ ಒಪ್ಕೊಂಡ್ರ ಇಲ್ಲ ವೈ ದೇ ಡಿಡ್ ನಾಟ್ ಅಗ್ರಿ ಬಿಕಾಸ್ ಫಾದರ್ ವಾಸ್ ವರೀಡ್ ಯಾಕೆ ಒಪ್ಕೊಳ್ಳಿಲ್ಲ ಅಪ್ಪನಿಗೆ ಒಂದು ಯೋಚನೆ ಇತ್ತು ಏನು ಅಂತಂದರೆ ನನ್ನ ಮಗಳೇನೋ ಬಾಕ್ಸಿಂಗ್ ಕಲಿತೀನಿ ಅಂತಾಳೆ ಮೈ ಡಾಟರ್ ವಾಂಟ್ಸ್ ಟು ಲರ್ನ್ ಬಾಕ್ಸಿಂಗ್ ಆ್ಯಂಡ್ ಶಿ ವಾಂಟ್ ಟು ಅಚೀವ್ ಸಮ್ಥಿಂಗ್ ಇನ್ ದ ಬಾಕ್ಸಿಂಗ್ ಬಟ್ ಹೂ ವಿಲ್ ಮ್ಯಾರಿ ಟು ಹರ್ ಅವಳನ್ನು ಯಾರು ಮದುವೆ ಆಗ್ತಾರೆ ಅಂತ ಅವ್ರ ಅಪ್ಪ ಯೋಚನೆ ಮಾಡಿದರು ಬಟ್ ಸಮ್ಹೌ ಶಿ ಟುಕ್ ಅ ಪರ್ಮಿಷನ್ ಆ್ಯಂಡ್ ಶಿ ಸ್ಟಾರ್ಟೆಡ್ ಟು ಶಿ ವೆಂಟ್ ಟು ಜಾಯಿನ್ ಫಾರ್ ದ ಬಾಕ್ಸಿಂಗ್ ಕೋಚಿಂಗ್ ಆಮೇಲೆ ಹೇಗೋ ಮಾಡಿ ಅವ್ರ ಅಪ್ಪ ಅಮ್ಮನ ಒಪ್ಪಿಸಿ ಆಮೇಲೆ ಕೋಚಿಂಗ್ ತಗೊಳ್ಳೋದಕ್ಕೆ ಹೋದರು ದೇರ್ ಆಲ್ಸೋ ದ ಕೋಚ್ ಅಲ್ಲಿ ಏನಾಯಿತು ಆ ಕೋಚ್ ಇದ್ದವರು ಅಂದರೆ ತರಬೇತಿಗಾರರು ವಾಟ್ ಡಿಡ್ ಹಿ ಸೇ ಸಿ ಯು ಆರ್ ಅ ಗರ್ಲ್ ಫಾರ್ ಸಮ್ ಟೈಮ್ ಫಾರ್ ಯುವರ್ ಇಂಟ್ರೆಸ್ಟ್ ಯು ಮೇ ಡೂ ಯು ಮೇ ಲರ್ನ್ ಇಟ್ ಬೆಟರ್ ಬಟ್ ಆಫ್ಟರ್ ಸಮ್ ಟೈಮ್ ಒನ್ಸ್ ಯು ಲೂಸ್ ಯುವರ್ ಇಂಟ್ರೆಸ್ಟ್ ಯು ಮೇ ನಾಟ್ ಡಿಸ್ ಯು ಮೇ ನಾಟ್ ಕಂಟಿನ್ಯೂ ಸೊ ಬೆಟರ್ ಯು ಡ್ರಾಪ್ ಇಟ್ ಹಿಯರ್ ಓನ್ಲಿ ಹಿ ಡಿಡ್ ನಾಟ್ ಅಗ್ರಿ ಟು ಟೀಚ್ ಹರ್ ಅವ್ರೇನು ಹೇಳಿದರು ಈಗ ಸ್ವಲ್ಪ ನಿನಗೆ ಏನೋ ಇಂಟ್ರೆಸ್ಟ್ ಇದೆ ಅದರಲ್ಲಿ ಆಸಕ್ತಿ ಇದೆ ಅಂತ ನೀನು ಬಂದಿದ್ದೀಯಾ ಆದರೆ ಸ್ವಲ್ಪ ದಿನದ ನಂತರ ನೀನು ಆಸಕ್ತಿ ಕಡಿಮೆ ಆಗಿ ನೀನೇನು ಮಾಡ್ತೀಯಾ ಹೊರಟೋಗ್ಬಿಡ್ತೀಯ ಇದನ್ನು ಇಲ್ಲಿಗೆ ನಿಲ್ಲಿಸ್ತೀಯ ಹೀಗಾಗಿ ಸುಮ್ಮನೆ ಯಾಕೆ ಸಮಯ ಹಾಳು ಮಾಡ್ತೀಯ ಬೇಡ ಇಲ್ಲಿಗೆ ಬಿಟ್ಬಿಡು ಮನೆಗೆ ಹೋಗು ಅಂತ ಹೇಳ್ತಾರೆ ದೆನ್ ಶೀ ಸೇಸ್ ನೋ ಐ ಆಮ್ ವೆರಿ ಸೀರಿಯಸ್ ಅಬೌಟ್ ಇಟ್ ಆ್ಯಂಡ್ ಐ ವಿಲ್ ಪ್ರಾಮಿಸ್ ಯು ದ್ಯಾಟ್ ಐ ವಿಲ್ ಡು ಅಚೀವ್ ಸಮ್ಥಿಂಗ್ ಆ್ಯಂಡ್ ಬ್ರಿಂಗ್ ಅ ಗ್ಲೋರಿ ಟು ಯುವರ್ ನೇಮ್ ಅವಾಗ ಅವ್ರೇನು ಹೇಳ್ತಾರೆ ಇಲ್ಲ ನಾನು ಇದನ್ನೇ ಸುಮ್ಮನೆ ಸಮಯ ವ್ಯರ್ಥ ಮಾಡೋಕ್ಕೆ ಬಂದಿಲ್ಲ ನಾನು ನಿಜವಾಗ್ಲೂ ಇದನ್ನು ಕಲಿಬೇಕು ಅಂತ ಬಂದಿದ್ದೀನಿ ನಾನು ನಿಮಗೆ ಮಾತು ಕೊಡ್ತೀನಿ ಏನು ಅಂತ ನಾನು ಈ ಬಾಕ್ಸಿಂಗಲ್ಲಿ ಏನಾದರೂ ಅಚೀವ್ ಮಾಡ್ತೀನಿ ನಿಮ್ಮ ಹೆಸರಿಗೆ ಕೀರ್ತಿ ತರ್ತೀನಿ ಆ್ಯಂಡ್ ದೆನ್ ಹಿ ಅಗ್ರೀಡ್ ಅವಾಗ ಅವರು ಒಪ್ಕೊಂಡ್ರು ದೆನ್ ಶಿ ಸ್ಟಾರ್ಟೆಡ್ ಟು ಪ್ರಾಕ್ಟೀಸ್ ಮೋರ್ ದ್ಯಾನ್ ಎನಿ ಮ್ಯಾನ್ ಎನಿ ಸ್ಟೂಡೆಂಟ್ ಇನ್ ದ ಸೆಂಟರ್ ಆಮೇಲೆ ಅವರು
ತಮ್ಮ ಇದನ್ನು ಎಷ್ಟು ಚೆನ್ನಾಗಿ ಇದನ್ನು ಮಾಡೋಕ್ಕೆ ಶುರು ಮಾಡಿದರು, ಅಭ್ಯಾಸ ಮಾಡೋಕ್ಕೆ ಶುರು ಮಾಡಿದರು ಅಂದರೆ ಅಲ್ಲಿ ಕೋಚಿಂಗ್ ಬರ್ತಿದ್ದಂಥ ಎಲ್ಲ ವಿದ್ಯಾರ್ಥಿಗಳಿಗಿಂತಲೂ ಇವರೇ ತುಂಬ ಚೆನ್ನಾಗಿ ಇದನ್ನು ಮಾಡ್ತಿದ್ದು, ಪ್ರಾಕ್ಟೀಸ್ ಮಾಡ್ತಿದ್ರು. ಆ್ಯಂಡ್ ದೆನ್ ಶಿ ಗಾಟ್ ಮ್ಯಾರಿಡ್. ಆಫ್ಟರ್ ಸಮ್ ಇಯರ್ಸ್ ಶಿ ಗಾಟ್ ಮ್ಯಾರಿಡ್. ಆವಾಗ ಏನಂದರು ಜನ, ಏನು ಅಂದ್ಕೊಂಡ್ರು, ಇವ್ರಿಗೆ ಇವಳದ್ದು ಇನ್ನು ಕತೆ ಮುಗೀತು, ಇವಳು ಮದುವೆ ಆಯಿತು, ಇವಳು ಗಂಡ ಇವರನ್ನು ಮುಂದಕ್ಕೆ ಆಟ ಆಡೋಕ್ಕೆ ಬಿಡಲ್ಲ. ನೌ ಶಿ ಗಾಟ್ ಮ್ಯಾರಿಡ್, ಹರ್ ಹಸ್ಬೆಂಡ್ ವಿಲ್ ನಾಟ್ ಅಲೌ ಹರ್ ಟು ಪ್ಲೇ. ನೌ ದ ಹರ್ ಸ್ಟೋರಿ ಈಸ್ ಎಂಡ್. ಬಟ್ ಶಿ ಡಿಂಟ್ ಲಿವ್ ಇಟ್, ಶಿ ಡಿಂಟ್ ಸ್ಟಾಪ್ ಇಟ್. ಆದರೆ ಅವ್ರು ಏನು ಮಾಡಲಿಲ್ಲ, ಅದನ್ನು ನಿಲ್ಲಿಸಲಿಲ್ಲ. ಇನ್ನು ಏನಾಯಿತು, ಹರ್ ಹಸ್ಬೆಂಡ್ ಹೆಲ್ಪ್ಡ್ ಹರ್, ಹೀ ಸಪೋರ್ಟೆಡ್ ಹರ್ ಬಿಕಾಸ್ ಹಿ ವಾಸ್ ಆಲ್ಸೋ ಅ ಅಥ್ಲೆಟ್. ಆದರೆ ಏನಾಯಿತು, ಅವರ ಗಂಡ ಅವರಿಗೆ ತುಂಬಾ ಆತ್ಮಧೈರ್ಯ ತುಂಬಿ ಅವರಿಗೆ ಸಪೋರ್ಟ್ ಮಾಡಿದರು, ಯಾಕಂದರೆ ಅವರು ಕೂಡ ಒಬ್ಬ ಕ್ರೀಡಾಪಟು ಆಗಿದ್ದರು. ಆಮೇಲೆ ಸ್ವಲ್ಪ ದಿನದ ನಂತರ ಅವರಿಗೆ ಇಬ್ಬರು ಅವಳಿ ಮಕ್ಕಳಾಗ್ತಾರೆ. ಆಫ್ಟರ್ ಸಮ್ ಟೈಮ್ ಶಿ ಡಿಲಿವರ್ಸ್ ದ ಟು ಟ್ವಿನ್ಸ್. ದೆನ್ ಅಗೇನ್ ಪೀಪಲ್ ಕ್ರಿಟಿಸೈಸ್ಡ್. ಆವಾಗ ಮತ್ತೆ ಜನ ಅಂದರು, ಇವಳದ್ದು ಇನ್ನು ಕತೆ ಮುಗೀತು, ಇವಳಿಗೆ ಮಕ್ಕಳಾದರೂ ಇನ್ನು ಇವಳು ಮತ್ತೆ ಮೊದಲಿನ ಥರ ಆಡೋದಕ್ಕೆ ಸಾಧ್ಯವೇ ಇಲ್ಲ. ಬಟ್ ಮೇರಿ ಒನ್ಸ್ ಅಗೇನ್ ಪ್ರೂವ್ಡ್ ದೆಮ್ ಆಲ್ ರಾಂಗ್. ಆದರೆ ಮೇರಿ ಏನು ಮಾಡಿದರು, ಮತ್ತೆ ಅವರನ್ನು ಎಲ್ಲ ತಪ್ಪು ಅಂತ ತೋರಿಸ್ಕೊಟ್ರು. ಶಿ ಲುಕ್ಡ್ ಆಫ್ಟರ್ ದ ಫ್ಯಾಮಿಲಿ ಆ್ಯಂಡ್ ಶಿ ಪ್ರಾಕ್ಟೀಸ್ಡ್ ಹರ್ ಬಾಕ್ಸಿಂಗ್ ಆ್ಯಂಡ್ ಶಿ ಅಚೀವ್ಡ್ ಸೋ ಮೆನಿ ಥಿಂಗ್ಸ್, ಸೋ ಮೆನಿ ಗೋಲ್ಸ್ ಆಫ್ ಹರ್ ಲೈಫ್. ಅವ್ರು ಏನು ಮಾಡಿದರು, ಎಲ್ಲರನ್ನೂ ತಪ್ಪು ಅಂತ ತೋರಿಸ್ಕೊಟ್ರು. ಎಲ್ಲರಿಗೂ ನೀವು ತಪ್ಪು, ನನ್ನ ಬಗ್ಗೆ ನಿಮ್ಮ ಯೋಚನೆ ತಪ್ಪು ಅಂತ ತೋರಿಸಿ ಏನು ಮಾಡಿದರು, ಅವರು ಸಾಕಷ್ಟು ಪ್ರಶಸ್ತಿಗಳನ್ನು ಪಡ್ಕೊಂಡ್ರು. ಅದರಲ್ಲಿ ಪದ್ಮವಿಭೂಷಣ ರಾಜೀವ್ ಖೇಲ್ ರತನ್ ಆ್ಯಂಡ್ ಪದ್ಮಭೂಷಣ ತುಂಬ ಇದು ಅತ್ಯುನ್ನತ ಪದವಿಗಳು. ಶಿ ಗಾಟ್ ಹೈಯೆಸ್ಟ್ ಅವಾರ್ಡ್ಸ್ ಇನ್ ಸ್ಪೋರ್ಟ್ಸ್, ದಟ್ ಈಸ್ ಪದ್ಮವಿಭೂಷಣ್, ರಾಜೀವ್ ಖೇಲ್ ರತನ್, ಪದ್ಮಭೂಷಣ್. ಆ್ಯಂಡ್ ಶಿ ವನ್ ದ ಗೋಲ್ಡ್ ಮೆಡಲ್ ಇನ್ 2014 ಏಷ್ಯನ್ ಗೇಮ್ಸ್. ಆಮೇಲೆ ಅವ್ರು ಏನು ಮಾಡಿದರು, 2014 ನಡೆದಂತಹ ಏಷ್ಯನ್ ಗೇಮ್ಸಲ್ಲಿ ಚಿನ್ನದ ಪದಕನ ಗೆದ್ದು ನಮ್ಮ ದೇಶಕ್ಕೆ, ತನ್ನ ಗುರುಗಳಿಗೆ, ತನ್ನ ಮನೆ ತಂದೆ ತಾಯಿಗೆ, ತನ್ನ ಗಂಡನಿಗೆ ಒಳ್ಳೆಯ ಕೀರ್ತಿನ ತಂದುಕೊಟ್ರು. ಓಕೆ, ಸೊ ವಿ ಕಾಲ್ ಹರ್ ಮ್ಯಾಗ್ನಿಫಿಷೆಂಟ್ ಮೇರಿ. ಅದಕ್ಕಾಗಿ ನಾವು ಅವರನ್ನು ಒಬ್ಬ ಒಳ್ಳೆಯ ಮತ್ತು ಆತ್ಮಧೈರ್ಯ ಉಳ್ಳ, ಆಸಕ್ತಿ ಉಳ್ಳ ಮೇರಿ ಅಂತ ಕರಿತೀವಿ. ವಾಟ್ ಈಸ್ ದ ಮಾರಲ್ ಆಫ್ ದ ಸ್ಟೋರಿ? ಈ ಕಥೆಯಿಂದ ನಾವು ಏನು ಕಲಿತ್ವಿ, ಮೇರಿ ಅವ್ರ ಕಥೆಯಿಂದ ಏನು ಕಲಿತ್ವಿ ಏನು ಅಂತಂದರೆ, ಇಫ್ ವಿ ಡಿಸೈಡ್ ಟು ಡೂ ಸಮ್ಥಿಂಗ್ ಆರ್ ಅಚೀವ್ ಸಮ್ಥಿಂಗ್, ವಿ ಶುಡ್ ಸಕ್ಸಸ್ ಇನ್ ಇಟ್. ಇದರಿಂದ ನಾವು ಏನು ಕಲಿತ್ವಿ ಅಂದರೆ, ನಾವು ಏನಾದರೂ ಒಂದು ಇದನ್ನು ಇದು ಅಚೀವ್ ಮಾಡಿ ತೋರಿಸ್ಬೇಕು ಅಂತಂದಾಗ, ಸಾಧನೆ ಮಾಡಿ ತೋರಿಸ್ಬೇಕು ಅಂದಾಗ ಅದನ್ನು ಮಾಡಿ ತೋರಿಸ್ಬೇಕು. ನಮ್ಮ ಹೆತ್ತವರಿಗೆ, ನಮ್ಮ ಗುರುಗಳಿಗೆ ಒಳ್ಳೆಯ ಹೆಸರನ್ನು ತರಬೇಕು. ಓಕೆ ಓಕೆ ಚಿಲ್ಡ್ರನ್, ಸೊ ಟುಡೇ ನಾವ್ ಯುವರ್ ಹೋಮ್ವರ್ಕ್ ಪಾರ್ಟ್. ಓಕೆ, ಟುಡೇ ವಾಟ್ ಯು ಆಲ್ ವಿಲ್ ಡೂ, ಲಾಸ್ಟ್ ಟೈಮ್ ಆಲ್ಸೋ ಐ ಹ್ಯಾಡ್ ಟೋಲ್ಡ್ ಯು, ಯು ಹ್ಯಾವ್ ಟು ಸ್ಟಿಕ್ ದ ಫೋಟೋಸ್ ಆಫ್ ಯುವರ್ ಫೇವ್ರೆಟ್ ಸ್ಪೋರ್ಟ್ಸ್ ಪರ್ಸನ್. ನೀವೇನು ಮಾಡಬೇಕು, ನಿಮ್ಮ ಫೇವ್ರೆಟ್ ಆ ಕ್ರೀಡಾಪಟು ಅವರ ಚಿತ್ರಗಳನ್ನು ನಿಮ್ಮ ಬುಕ್ಕಲ್ಲಿ, ನೋಟ್ಬುಕ್ಕಲ್ಲಿ ಅಂಟಿಸ್ಬೇಕು. ಇಟ್ ಈಸ್ ನಾಟ್ ಲೈಕ್ ಯು ಹ್ಯಾವ್ ಟು ಸ್ಟಿಕ್ ಓನ್ಲಿ ಮೇರಿ ಕಾಮ್ಸ್ ಫೋಟೋ. ಯು ಕ್ಯಾನ್ ಸ್ಟಿಕ್ ದ ಫೋಟೋಸ್ ಆಫ್ ಕ್ರಿಕೆಟರ್ಸ್, ಸೈಕ್ಲಿಂಗ್ ಸೈಕ್ಲರ್ಸ್ ಆ್ಯಂಡ್ ಅದರ್ ಪ್ಲೇಯರ್ಸ್. ಓಕೆ, ಹಾಕಿ ಪ್ಲೇಯರ್, ಫುಟ್ಬಾಲ್ ಪ್ಲೇಯರ್, ವಾಲಿಬಾಲ್ ಪ್ಲೇಯರ್, ಬ್ಯಾಡ್ಮಿಂಟನ್ ಪ್ಲೇಯರ್, ಹೂಮ್ ಎವರ್ ಯು ಲೈಕ್, ಯು ಹ್ಯಾವ್ ಟು ಕಲೆಕ್ಟ್ ದ ಫೋಟೋಸ್ ಆ್ಯಂಡ್ ಸ್ಟಿಕ್ ಇಟ್ ಇನ್ ಯುವರ್ ಇಂಗ್ಲಿಷ್ ನೋಟ್ಬುಕ್. ಓಕೆ, ಸೊ ಇನ್ ದ ನೆಕ್ಸ್ಟ್ ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಟಿಲ್ ದೆನ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಬಾಯ್ ಬಾಯ್.